ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುದರ್ಶನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PDF ಫೈಲ್ ಅಂದರೆ ಏನು, ಸೊ ನಾವು PDF ಫೈಲನ್ನು ನಮ್ಮ ಮೊಬೈಲಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಒಂದೇ ಆ್ಯಪಲ್ಲಿ. ಸೊ PDF ಫೈಲ್ ತುಂಬ ಜನ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಹೇಗೆ ಕ್ರಿಯೇಟ್ ಮಾಡ್ಬೋದು ನಮ್ಮ ಮೊಬೈಲಲ್ಲಿ, ಅಥವಾ ನಮ್ಮ ಹತ್ರ ಇರೋ ಒಂದು ಪಿಕ್ಸ್ ಏನಿರುತ್ತೆ, ಫೋಟೋಸು, ಆ ಫೋಟೋಸನ್ನು PDFಲ್ಲಿ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದರ ಜೊತೆನೆ ಬಾಜು ಇರೋ ಗಂಟೆಯನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಈ ಥರ PDF ಫೈಲ್ಸ್ ಅನ್ನು ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಅನ್ನ ಲಿಂಕ್ ಏನಿದೆ ನಾನು ತಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ WPS ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಅಲ್ಲಿ ಬರುತ್ತೆ WPS ಆಫೀಸ್ ಅಂತ ಹೇಳಿ. ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, PDF ಫೈಲ್ ಏನಪ್ಪಾ ಅಂತಂದ್ರೆ, PDF ಫೈಲ್ ಒಂದು ಪೋರ್ಟೇಬಲ್ ಡೇಟಾ ಫೈಲು. ಈ ಒಂದು PDF ಅಲ್ಲಿ ನೀವು ನಿಮ್ಮ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು ಅಥವಾ ಸೇವ್ ಆಗಿ ಇಡ್ಬೋದು. ಸೊ ಈ ಇನ್ಫಾರ್ಮೇಶನ್ ಏನಿರ್ಬೋದು, ಒಂದು ಟೆಕ್ಸ್ಟ್ ಇರ್ಬೋದು ಅಥವಾ ಯಾವುದೇ ಒಂದು ಇಮೇಜ್ ಇರ್ಬೋದು, ಇದೇ ತರ ಒಂದು ಯಾವುದೇ ಒಂದು ಇನ್ಫಾರ್ಮೇಶನ್ ನೀವು PDF ಅಲ್ಲಿ ಶೇರ್ ಮಾಡ್ಬೋದು. ಸೊ ಇದಕ್ಕೆ ಕ್ರಿಯೇಟ್ ಮಾಡೋದು ಏನಪ್ಪ ಅಂದ್ರೆ, ನೀವು ಫಸ್ಟ್ WPS ಆಫೀಸ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ಪ್ಲಸ್ ಬಟನ್ ಇದೆ, ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಬ್ಲ್ಯಾಂಕ್ ಅಂತ ಇರುತ್ತೆ, ಈ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೇ ಒಂದು ಟೆಕ್ಸ್ಟನ್ನು ಇಲ್ಲಿ ಬರೀಬಹುದು. ಫಾರ್ ಎಕ್ಸಾಂಪಲ್ಲು, ನಾನು ಯಾವುದೋ ಒಂದು ಇಲ್ಲಿ ಟೆಕ್ಸ್ಟನ್ನು ಇಲ್ಲಿ ಬರಿತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ಒಂದು ಈ ಥರ ಟೆಕ್ಸ್ಟ್ ಹಾಕಿದ್ದೀನಿ. ಇದು ಒಂದು PDF ಫೈಲ್ ಅಂತ ಅನ್ಬೋದು. ನೀವು ನಿಮ್ಮ ಒಂದು ಯಾವುದೇ ಇನ್ಫಾರ್ಮೇಶನನ್ನು ಹಾಕ್ಬೋದು. ಇಲ್ಲಿ ನಾನು ಸಿಂಪಲಾಗಿ ಟೆಕ್ಸ್ಟನ್ನು ಹಾಕಿದ್ದೀನಿ. ಸೊ ಇವಾಗ ಇಮೇಜನ್ನು ಹೇಗೆ ಇನ್ಸರ್ಟ್ ಮಾಡ್ಬೋದು ಅಥವಾ ಈ ಟೆಕ್ಸ್ಟಿನ ಫಾಂಟ್ ಹೇಗೆ ಚೇಂಜ್ ಮಾಡ್ಬೋದು ಅಂತ ತಿಳಿಸ್ತೀನಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಬಟನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಸೈಜ್ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಫಾಂಟಿನ ಸೈಜ್ ಎಷ್ಟಿರಬೇಕು, ನಾನು ಫಾರ್ ಎಕ್ಸಾಂಪಲ್ 72 ಅಂತ ಇಡ್ತೀನಿ. ಸೊ ಇವಾಗ ನಾನು ಟೈಪ್ ಮಾಡಿದರೆ ನೀವು ನೋಡ್ತೀರಾ, ಇವಾಗ ಈ ಸೈಜ್ ಏನಿದೆ ಜಾಸ್ತಿ ಆಗುತ್ತೆ ನೋಡ್ಬೋದು. ಇಲ್ಲಿ ಎಷ್ಟು ಚಿಕ್ಕದಾಗಿರೋ ಸೈಜ್ ಇತ್ತು, ಇವಾಗ ಜಾಸ್ತಿ ಆಗಿದೆ. ಇದೇ ಥರ ನೀವು ಫಾಂಟ್ ಆಗಿರಲಿ, ಫಾಂಟಿನ ಕಲರ್ ಚೇಂಜ್ ಮಾಡ್ಬೋದು. ಈ ಥರ ಏನಿದೆ ಇಲ್ಲಿ ಆಪ್ಷನ್ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಇನ್ಸರ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಇನ್ಸರ್ಟ್ ಆಪ್ಷನ್ ಮೇಲೆ ಹೋಗಿ ಪಿಕ್ಚರ್ ಅಂತ ಆಪ್ಷನ್ ಇರುತ್ತೆ ಫಸ್ಟು. ಇಲ್ಲಿ ಗ್ಯಾಲ್ರಿ ಅಂತಿದೆ. ಸೊ ನೀವು ಈ ಥರ ಗ್ಯಾಲ್ರಿಯಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಯಾವುದೇ ಒಂದು ಇಮೇಜನ್ನು ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಇಮೇಜನ್ನು ಈ ಥರ ಇಮೇಜ್ ಮಾಡಿ ಸೈಜನ್ನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೇ ಒಂದು ಎಷ್ಟು ಸೈಜ್ ಬೇಕೋ ಅಷ್ಟನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಇಲ್ಲಿ ಆಗಿರೋದು 3 ಪೇಜ. ಇವಾಗ ಇದೇ ಥರ ನೀವು ಇನ್ಫಾರ್ಮೇಶನ್ ಏನಾದರೂ ಬರೆದು ಅಥವಾ ಇಮೇಜಸ್ಸನ್ನು ಹಾಕ್ಬೋದು. ಇಲ್ಲಿ ನೀವು ನಿಮ್ಮ ಒಂದು ನೋಟ್ಸ್ ಏನಿದೆ ಫ್ರೆಂಡ್ಸಿಗೆ ಕಳಿಸೋದಿರುತ್ತೆ, ಅವಾಗ ಏನು ಮಾಡ್ಬೇಕಂದ್ರೆ ಈ ಜಸ್ಟ್ ಇಲ್ಲಿ ಇನ್ಸರ್ಟ್ ಅಂತ ಬಂದು ಇಲ್ಲಿ ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಕ್ಯಾಮ್ರಾ ಓಪನ್ ಮಾಡಿ ನಿಮ್ಮ ಒಂದು ಯಾವುದೇ ನೋಟ್ಸ್ ಏನಿದೆ ಅದರ ಪೇಜಸ್ಸಿನ ಒಂದು ಈ ಥರ ಫೋಟೋವನ್ನು ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಕರೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಈ ಒಂದು ಇಮೇಜಿನ ಸೈಜ್ ಏನಿದೆ ಸೆಟ್ ಮಾಡಬೇಕು. ಇದೇ ಥರ ನಿಮಗೆ ಎಷ್ಟು ಪೇಜಸ್ ಬೇಕು ಅಷ್ಟು ಪೇಜಸ್ಸನ್ನು ಆ್ಯಡ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಇಮೇಜಸ್ಸನ್ನು ಆ್ಯಡ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಟೆಕ್ಸ್ಟ್ ಇನ್ಫಾರ್ಮೇಷನನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಏನು ಮಾಡ್ಬೇಕಂದ್ರೆ, ಮೇಲ್ಗಡೆ ನಿಮಗೆ ಸೇವ್ ಆಪ್ಷನ್ ಇರುತ್ತೆ, ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಒಂದು ಈ PDF ಫೈಲ್ ಏನಿದೆ ಯಾವ ಒಂದು ಫೋಲ್ಡ್ರಲ್ಲಿ ಸೇವ್ ಆಗಬೇಕಂತ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ನಾನು ಡಾರ್ಕ್ ಕಾಪ್ಸ್ ವಾಲ್ಪೇಪರ್ ಅಂತ ಇದೆ. ಇಲ್ಲಿ ಒಂದು ನಿಮ್ಮ PDF ಫೈಲಿನ ಹೆಸರು ಸೆಟ್ ಮಾಡಬೇಕು. ನಾನು ಜಸ್ಟ್ ಒಂದು ಟೆಕ್ನಿಕಲ್ ಅಂತ ಹೇಳಿ ಸೆಟ್ ಮಾಡ್ತೀನಿ. ಇಲ್ಲಿ ಡಾಟ್ ಡಾಕ್ ಅಂತ ಇರುತ್ತೆ, ಇದನ್ನು ಚೇಂಜ್ ಮಾಡಿ ಡಾಟ್ PDF ಫೈಲ್ ಅಂತ ಹೇಳಿ ಸೆಟ್ ಮಾಡಬೇಕು. ಇವಾಗ ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಸೇವಿಂಗ್ ಅಂತ ಇಲ್ಲಿ ಬರ್ತಾ ಇದೆ, ಅಂದರೆ ಈ ಒಂದು PDF ಆಪ್ಷನ್ ಇಲ್ಲಿ ಸೇವ್ ಆಗಿದೆ ಅಂತ. ಸೊ ನಾನಿವಾಗ ನನ್ನ ಫೈಲ್ ಎಕ್ಸ್ಪ್ಲೋರರನ್ನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನನ್ನ ಒಂದು PDF ಏನಿದೆ ಡಾರ್ಕ್ ಆಪ್ಸ್ ಅಂತ ಹೇಳಿ ವಾಲ್ಪೇಪರಲ್ಲಿ ಇಲ್ಲಿ ಸೆಟ್ ಮಾಡಿದ್ದೆ. ಸೊ ಟೆಕ್ನಿಕಲ್ .PDF ಇದೆ, ಇದನ್ನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇನಾಗಿದೆ, ನನ್ನ ಒಂದು PDF ರೆಡಿ ಆಗಿದೆ. ನಾನು ಬರೆದಿರೋ ಟೆಕ್ಸ್ಟ್ ಕೂಡ ಇಲ್ಲಿ ನೀವು ನೋಡ್ಬೋದು, ಯಾವ ಒಂದು ಟೆಕ್ಸ್ಟ್ ಬರೆದಿದೆ. ಅದನ್ನು ಬಿಟ್ಟರೆ ನಾನು ಇಲ್ಲಿ 2 ಇಮೇಜಸ್ಸನ್ನು ಸೆಟ್ ಮಾಡಿದೆ, ಆ ಇಮೇಜಸ್ಸನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಈ ಥರ ನೀವು
ಈ ಒಂದು PDF ಫೈಲ್ ಅನ್ನ ಯಾರಿಗೆ ಬೇಕೋ ಅದನ್ನ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಬಹುದು. ಸಾಕಷ್ಟು ಆಪ್ಷನ್ ಇದೆ ಶೇರ್ ಮಾಡೋಕ್ಕೆ. ಸೊ ಸಿಂಪಲ್ ಆಗಿ ನೀವು ಈ ತರ PDF ಕ್ರಿಯೇಟ್ ಮಾಡಬಹುದು. PDF ಅಲ್ಲಿ ಇಮೇಜಸ್ ಆಗಿರಲಿ, ಇದೇ ತರ ನಿಮ್ಗೆ ಬೇರೆ ಎಕ್ಸ್ಟೆನ್ಷನ್ ಕೂಡ ಬರುತ್ತೆ, .zip ಅಂತ ಹೇಳಿ ಅಥವಾ .text ಇವೆಲ್ಲ ಏನಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಆ ವಿಡಿಯೋಸ್ ಅನ್ನ ನೋಡ್ಬೇಕಂದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ವಿಡಿಯೋ ಯೂಸ್ಫುಲ್ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬಿಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.